ಮನೆಗೆ ಪಿಕಪ್ ಬಂದಿತ್ತು ನೋಡ್ದಿರಾ? ಗೀತಾಂತಿ ಮನೇಲಿ ಒಂದು ಒಲೆ ಇದೆ, ಚಂದ ಇದೆ. ಇದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀರ್ ಸಿಕ್ಕಿರ ಸಾಕು ನಿಂಗೆ, ಹೋಗ. ಇವತ್ತು ನಾನು ಯಾವಾಗ್ಲೂ ಪಿಕಾಕ್ ಕುಕ್ತಾ ಇರೋ ಸೌಂಡ್ ಕೇಳಿದಾಗ ನಾನು ಹೋಗಿ ನೋಡೋದು, ವಿಡಿಯೋ ಮಾಡಬೇಕು, ವಿಡಿಯೋ ಶೂಟ್ ಮಾಡಬೇಕು ಅಂತ. ಗರಿ ಬಿಡಿಸುತ್ತಾ ಅಂತ, ಆದ್ರೆ ಅದು ಗರಿ ಬಿಡಿಸೋದೇ ಇಲ್ಲ. ಇದು ನಮ್ಮನೆ ಹಿಂದೆನೆ, ಆದ್ರೆ ಇದು ನಮ್ಮ ನೇಬರ್ಗೆ ಸಿಕ್ತು ನೋಡಕ್ಕೆ. ಅವ್ರು ವಿಡಿಯೋ ಮಾಡಿಟ್ಟಿದ್ರು, ಅವ್ರು ನಂಗೆ ಸೆಂಡ್ ಮಾಡಿದ್ರು, ಅದನ್ನ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಪ್ರಾಣಿ ಪಕ್ಷಿಗಳಲ್ಲಿ ಗಂಡು ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ, ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಹೆಣ್ಣೇನು ಅಷ್ಟೊಂದು ಚೆನ್ನಾಗಿರೋದಿಲ್ಲ ನೋಡೋಕ್ಕೆ ಪಕ್ಷಿಗಳಲ್ಲಿ, ಹಾಗೂ ಪ್ರಾಣಿಗಳಲ್ಲೂ ಅಷ್ಟು. ಕಲರ್ ಎಷ್ಟು ಬ್ಯೂಟಿಫುಲ್ ಅಲ್ಲ. ಗಂಡವಿಲ್ಲ ನೋಡಿ, ಹೆಣ್ಣವಿಲ್ಲ ಇಂಪ್ರೆಸ್ ಮಾಡಲಿಕ್ಕೆ ನಿಧಾನ ಹೋಗ್ತಾ ಇದೆ. ಇವನ್ ಸ್ಕೂಲ್ ಹೋಗೋಕ್ಕಿತ್ತು, ಅಲ್ಲಿ ಪೋಸ್ಟ್ ಬಾಕ್ಸ್ ಇತ್ತು. ಇವಾಗ ಮಕ್ಕಳಿಗೆ ಪೋಸ್ಟ್ ಬಾಕ್ಸ್ ಎಲ್ಲ ಗೊತ್ತೇ ಇರ್ಲಿಕ್ಕಿಲ್ಲ, ಯೂಸೇ ಇರ್ಲಿಕ್ಕಿಲ್ಲ. ಇವಾಗ ಅಫಿಷಿಯಲ್ ಆಗಿ ಯೂಸ್. ಮೊದಲೆಲ್ಲ ಒಂದು ವಿಷಯನ ತಲುಪಿಸ್ಬೇಕಾದ್ರೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಎಷ್ಟು ಟೈಮ್ ಬೇಕಿತ್ತು, ಎಷ್ಟು ದಿನ ಬೇಕಿತ್ತು. ಆದರೆ ಇವಾಗ ಒಂದು ಸೆಕೆಂಡಲ್ಲಿ ಮೊಬೈಲಲ್ಲಿ ಕಳಿಸ್ತೀನಿ. ಸ್ಕೂಲ್ ನೋಡಿದಿರಾ ಹೇಳಿ, ಯೋರ್ ಹೇಳ. ನನ್ನ ಸ್ಕೂಲ್ ನೋಡಿದಿರಾ ಬಾಬು? ಅವನಿಂದ ಆಚೆಗೆ ಆಗ್ತಿತ್ತು ಮಾತಾಡ್ಲಿಕ್ಕೆ. ನನ್ನ ಪ್ಲೇ ಗ್ರೌಂಡ್ ನೋಡಿ, ಗಟ್ಟಿ ಉಂಟು ಮಣ್ಣು. ಈವ್ನಿಂಗ್ ವಾಕ್ ಓಡೋದು ಅಲ್ಲಿ ಇದಿದೆ ಬಾಯ್, ಇದೆ ಇಷ್ಟಿದೆ ಅಲ್ಲ, ಮತ್ತೆ ತೋರಿಸ್ತೇನೆ. ಓಡದ್ ನೋಡು, ಓಡದ್ ನೋಡು. ಅಲ್ಲಿ ಹೋಯ್ತದೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಗೀತಾಂತಿ ಮನೆಗೆ ಬಂದು ಸ್ನಾನ ಮಾಡ್ಲಿಕ್ಕೆ ಬಿಸಿನೀರು ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ನೇಬರ್ ಮನೆಯಲ್ಲಿ ಒಲೆನ ತಂದಿದ್ದಾರೆ. ಆ ಒಲೆ ಒಂದು ಡಿಫ್ರೆಂಟ್ ಆಗಿದೆ, ಮಾಮೂಲಿ ಒಲೆ ಅಲ್ಲ. ಮೊದಲೆಲ್ಲ ಹಳ್ಳಿಗಳಲ್ಲಿ ಒಲೆ ಇರ್ತಿತ್ತು. ಆವಾಗ ಒಲೆನ ಊರಿಸ್ಬೇಕಾದ್ರೆ ಓಂಟೆ ಏನ ಹೇಳ್ತಾರಲ್ಲ, ಅದನ್ನು ಹೂ 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 ಅಂತ ಮಾಡಿ ಬೆಂಕಿ ಹಚ್ಚಬೇಕಿತ್ತು. ಇವಾಗ ಟೆಕ್ನಾಲಜಿ ಎಲ್ಲ ಬಂದಿದೆಲ್ಲ, ಸೊ ನೀವು ಒಂದು ಸ್ವಿಚ್ ಹಾಕಿಬಿಟ್ರೆ ಆಯಿತು, ಅದು ಗಾಳಿ ಬರ್ತಾ ಇರುತ್ತೆ, ಫ್ಯಾನ್ ತಿರುಗ್ತಾ ಇರುತ್ತೆ, ಆವಾಗ ಬೆಂಕಿ ಚೆನ್ನಾಗಿ ಉರಿಯುತ್ತೆ. ನೀವು ಅದ್ರಲ್ಲಿ ಲೋ ಫ್ಲೇಮ್ ಬೇಕಾದ್ರೆ ಸ್ಲೋ, ಅಥವಾ ಜಾಸ್ತಿ ಬೇಕಾದ್ರೆ ಜಾಸ್ತಿ ಮಾಡ್ಬೋದು. ಕಸ ನಿಮ್ಮಲ್ಲಿ ಹಳ್ಳಿಗಳಲ್ಲಿ ಕಸ ಇದ್ದೇ ಇರುತ್ತೆ, ಅಡಿಕೆ ಸಿಪ್ಪೆ ಮತ್ತು ಕಾಯಿ ಕಾಯಿದು ಸಿಪ್ಪೆ ಅಥವಾ ಕಾಯಿದು ಶೆಲ್ ಎಲ್ಲ ಇರುತ್ತಲ್ಲ ಗೆರೆಟೆ, ಅದೆಲ್ಲ ಹಾಕಿ ಉರಿಸ್ಬೋದು. ಸಿಟಿಲೆಲ್ಲ ಇದೆಲ್ಲ ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ಹಳ್ಳಿಗಳಲ್ಲಿ ಯೂಸ್ ಮಾಡೋಕ್ಕೆ ಒಳ್ಳೆಯದು. ಇಡೀ ದಿನ ಆಗ ಬೆಂಕಿ ಹತ್ತಾಯಿಲ್ಲ ಅಂತ ಊದ್ತಾ ಇರಬೇಕಂತಿಲ್ಲ, ಒಂಟೆ ಇಟ್ಕೊಂಡು. ಇದು ಒಳ್ಳೇದನ್ನಿಸ್ತದೆ ನನಗೆ.
ಹಳ್ಳಿಗೆ ಮನೆಯಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ ಏನಾದರೂ ಕಟ್ಟಿಗೆಗಳು ಇದೆಲ್ಲ ಇರುತ್ತೆ, ಹಾಗೆ ಅವ್ರಿಗೆ ಒಳ್ಳೆ ಯೂಸ್ ಆಗುತ್ತೆ. ಇನ್ನೊಂದು ಅಡ್ವಾಂಟೇಜ್ ಏನಂತ ಇರೋದು, ಹೊಗೆನೂ ಬರೋದಿಲ್ಲ, ಯಾಕಂದರೆ ಅದು ಗಾಳಿ ಬರ್ತಾ ಇರುತ್ತಲ್ಲ, ಫ್ಯಾನ್ ಬೇಕೇ ಇರುತ್ತಲ್ಲ, ಹಾಗಾಗಿ ಹೊಗೆನೇ ಬರೋದಿಲ್ಲ ಮನೆಯೆಲ್ಲ. ಇಲ್ಲರೇ ಫುಲ್ ಇಡೀ ಮನೆಯೆಲ್ಲ ಅಡುಗೆ ಮನೆಯೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗ್ತಾ ಇತ್ತಲ್ಲ ಮೊದಲು. ಇದೇನು ಆ ಥರ ಏನಾಗೋದಿಲ್ಲ, ಯಾಕಂದರೆ ಇಡೀ ದಿನ ಗಾಳಿ ಬರ್ತಾ ಇರುತ್ತೆ, ಬೆಂಕಿ ಉರಿತಾ ಇರುತ್ತಲ್ಲ, ಸೊ ಹಾಗಾಗಿ ಹೊಗೆ ಬರೋದಿಲ್ಲ. ತುಂಬ ಒಳ್ಳೇದನ್ನಿಸ್ತಿದ್ರು. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಅಲ್ಲಿಂದ ಆರ್ಡರ್ ಮಾಡಿ. ತುಂಬ ಒಳ್ಳೆಯದೆ, ಮನೆಯಲ್ಲಿ ಪೇಂಟ್ ಎಲ್ಲ ಏನಾಗೋದಿಲ್ಲ, ಬೇಗ ನೀರೆಲ್ಲ ಬಿಸಿ ಆಗ್ತಾ ಇತ್ತು ಅವ್ರು ಮಾಡಿದಾಗ. ತುಂಬ ಒಳ್ಳೇದನ್ನಿಸ್ತು ನನಗೆ. ಹೇಳು ಯುವನ್, ಸ್ಟಾರ್ಟ್ ಆಯ್ತು ಚಿನ್ನಿ ಬಾಬು ನೋಡಿ. ಕೇಳ್ದವ್ರಾಗೆ ಮಾಡೋದು, ರೆಸ್ಪಾನ್ಸೇ ಇಲ್ಲ. ನೀವು ಹೇಳಿ ಗೀತ. ಚೂರು ಕಟ್ಟಿಗೆ ಇದ್ರೆ ಸಾಕಾಗ್ತದೆ, ಹತ್ತು ನಿಮಿಷಕ್ಕೆ ನೀರು ಬಿಸಿ ಆಗ್ತದೆ, ತುಂಬಾ ಬಿಸಿ ಆಗ್ತದೆ, ಗ್ಯಾಸ್ ಕೂಡ ಉಳಿತಾಯ ಆಗ್ತದೆ. ಸ್ವಲ್ಪ ಚಾರ್ಜ್ಗೆ ಇಡ್ಬೇಕು ಮೊಬೈಲ್ ಚಾರ್ಜರ್ನಾಗೆ, ಅದರಲ್ಲಿ ಅದರ ಫ್ಯಾನ್ ತಿರುಗ್ತಾ ಇರ್ತದೆ, ಫ್ಯಾನ್ ತಿರುಗಿದ್ರೆ ಬೆಂಕಿ ಆಗ್ತದೆ, ಕಡಿಮೆ ಉರಿ ಮಾಡಬಹುದು, ಮತ್ತೆ ಹೆಚ್ಚು ಬೇಕಿದ್ರೆ ಹೆಚ್ಚದು ಅಲ್ಲಿ ಉಂಟು, ಅದನ್ನು ವೈರ್ ಕಷ್ಟ ತಿರುಗಿಸಿದ್ರೆ ಆಯ್ತು. ಇದನ್ನ ತೋರಿಸಿ ಬನ್ನಿ. ಓ ಇಲ್ಲಿ ಉಂಟಲ್ಲ, ಅದನ್ನ ಆಚೆ ಈಚೆ ಮಾಡಿ, ಆಚೆ ಮಾಡಿ ಆವಾಗ ಜಾಸ್ತಿ ಆಗ್ತದೆ ಉರಿ, ಜಾಸ್ತಿ ಕಡಿಮೆ ಬೇಕಿದ್ರೆ ಈಚೆ ತಿರುಗಿಸಿದ್ರೆ ಕಡಿಮೆ ಆಗ್ತದೆ. ಈಗ ಕಡಿಮೆ ಆಯ್ತು, ಉರಿ ಕಡಿಮೆ ಆಗುವಾಗ ಆಗ್ತಾ ಇರ್ಬೇಕು ನಾವು, ಆಗ ಉರಿ ಇರ್ತದೆ. ಈಗಷ್ಟೇ ಹಾಕಿದಲ್ಲ ನೀವು, ಆನ್ ಇದ್ರೆ ಫ್ಯಾನ್ ಹೊಗೆ ಬರುದಿಲ್ಲ, ಫ್ಯಾನ್ ಆಫ್ ಮಾಡಿದ್ರೆ ಹೊಗೆ ಬರ್ತದೆ. ಹೊಗೆ ಸ್ಟಾರ್ಟ್ ಆಯ್ತಲ್ಲ, ಒಳ್ಳೇದಲ್ಲ ಇದು, ಪೇಂಟ್ ಏನು ಹಾಳಾಗುದಿಲ್ಲ ಇದ್ರಲ್ಲಿ, ಏನು ಇದು ತೊಂದರೆ ಆಗುದಿಲ್ಲ ಮನೆಗೆಲ್ಲ, ಹೊಗೆ ಬರ್ತದೆ ಯಾವ್ದ್ರಲ್ಲಿ ಆರ್ಡರ್ ಮಾಡಿದ್ದು? ಅಕ್ಕನ ಮಗನ ಹತ್ರ ಅಮೆಝಾನ್ ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿ, ಇದರಲ್ಲಿ ಎಲ್ಲ ಸೇರ್ಬೋದು, ಕಡುಬು ಮಾಡ್ಬೋದು, ಕಡುಬು ಮಾಡ್ಬೋದು, ಸಾರ್ ಮಾಡ್ಬೋದು. ರೇಟ್ ಜಾಸ್ತಿ ಆಗಿದೆ, ಗ್ಯಾಸ್ ಉಳಿಸ್ಬೋದು, ಗೀಸರ್ ಉಳಿಸ್ಬೋದು ಅಲ್ಲ, ಕರೆಂಟ್ ಉಳಿಸ್ಬೋದು. ನೋಡಿ ಬೆಂಕಿ ಬರುತ್ತೆ, ಗಾಳಿ ಕೆಳಗಿನ ಬಸ್ತಾ ಉಂಟು, ಫ್ಯಾನ್ ಯಾವುದು ನೋಡಿ ಚಾರ್ಜಿಂಗ್ ಇಟ್ಟಿದ್ದಾರೆ. ನನ್ನ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಬಾಬು ಚಿನ್ನಿ. ಇಲ್ಲಿದ್ಯಾ ಕಾಣಿಸಲ್ಲ ಮಾಡ್ತಿದ್ಯಾ? ಹೊಸ ಕಡೆ ಹಾಳು ಮಾಡ್ಕೋಬೇಡ.